ನನ್ನ ಮನೆಯಲ್ಲೇ ಒಂದು ನನ್ನ ಸ್ವಂತ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಪೂಜೆಗಳು ಸ್ಟಾರ್ಟ್ ಆಗಿದೆ ಆದರೆ ನಿಮ್ಮ ಗೋಪಾಲಯ್ಯರು ಬೆಂಬಿಡದ ಭೂತಾಳದಂತೆ ಬೇತಾಳದಂತೆ ಮೊನ್ನೆ ಇದೇ ಬಂದ್ಕೊಂಡು ಇವತ್ತು ಬೆಳಿಗ್ಗೆ 5 ನಿಮಿಷ ಬಂದು ಹೋಗಬೇಕು ಜೊತೆಗೆ ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಎಲ್ಲಾ ಅಧಿಕಾರಿಗಳು ಮುಂದೆ ಕಡೆ ಇರತಕ್ಕಂತದ್ದು ಪಕ್ಕದಲ್ಲಿ ಸುಮಾರು 50 ರಿಂದ 60 ಗಂಟೆನ ಒಂದು ಆಸ್ಪೆಕ್ಟ್ ಅದಿನ್ನಡೆ ಸುಮಾರು 8 ಕೋಟಿ ರೂಪಾಯಿನಲ್ಲಿ ಒಂದು ಸ್ವಿಮಿಂಗ್ ಪೂಲ್ ಅನ್ನು ಸ್ಮೈಕ್ ಒಂದು 15 ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಈ ವಾರದಲ್ಲಿ ಮತ್ತು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ನಾವು ಏನು ಮಾಡ್ಕೊಂಡಿದ್ದೋ ಭಾಗಶಃ ಕೆಲಸಗಳನ್ನು ತಾಂಡಿದೆ ಇನ್ನು ಸಾರ್ವಮಟ್ಟದಲ್ಲಿ ಭಾಗಶಃ 79 ಕೋಟಿಗೆ ಈ ಕ್ಷೇತ್ರದಲ್ಲಿ ತಾಂಡಿರತಕ್ಕಂಥದ್ದು ಭಾಗಶಃ ಅದೆಲ್ಲ ಸಂಪೂರ್ಣವಾಗಿ ಹೋದ್ರೆ ಏನು ಕೆಲಸ ಇರಲಿಲ್ಲ ಭಾಗಶಃ ತಗೊಂಡಿದ್ದೇನೆ ಇನ್ನು ಟಾರ್ಗೆಟ್ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲೆಲ್ಲ ಸಮಸ್ಯೆಗಳು ಭಾಗಶಃ ಸಮಸ್ಯೆ ಬಗೆಹರಿದಿದೆ ಮತ್ತು ಏನು ಸನ್ಮಾನ್ಯ ಸದಾನಂದ ಗೌಡರು ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಮನೆ ಪೂಜೆ ಇದ್ರು 10 ನಿಮಿಷ ಬಂದೋಗಬೇಕು ಅಂತಕ್ಕಂತ ಮನವಿಗೆ ಏನು ಬಂದಿದೆ ನಿಮ್ಮೆಲ್ಲ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಏನೇ ಸಮಸ್ಯೆ ಇದ್ರು ನಾವು ಎಲ್ಲ ಮುಖಂಡರು ನರೇಂದ್ರ ಬಾಬು ಇದ್ದಾರೆ ರಾಜೇಂದ್ರ ಬಾಬು ಅವರು ಜಯರಾಮಣ್ಣ ಅವರು ನಮ್ಮ ಜಿಲ್ಲಾಧ್ಯಕ್ಷ ನಾರಾಯಣ ಅವರು ಉಸ್ಮಾನ್ ಎಲ್ಲ ಮಾಡಿದ ಎಲ್ಲ ಅಧ್ಯಕ್ಷರುಗಳು ಇದ್ದೀರಾ वार्ड नंबर 43 विभाग महानगर पालिके सदस्य राजेंद्र कुमार ना केंद्र सचिव सेरी निर्मित विविध उद्देश्य के एल्ला अधिकारी वे सूर्य नड़ीरुंत ಒಂದು ಕಟ್ಟಡವನ್ನ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿದರೆ ಸುಮಾರು 20 ಕೋಟಿಗಿಂತ ಹೆಚ್ಚಿನ ಸ್ಟಾರ್ ಮೋಟರ್ ಡ್ರೈವ್ ಕೆಲಸವನ್ನ ನಂದಿನಿ ಬಡಾವಣೆಯಲ್ಲಿ ಇವತ್ತು ಗುದ್ದಲಿ ಪೂಜೆ ಆಗಿದೆ ಮತ್ತೆ ನೀರಿನ ಘಟಕ ನಂದಿನಿ ಬಡಾವಣೆಯಲ್ಲಿ ಉದ್ಘಾಟನೆ ಆಗಿದೆ ಪಶ ಕರೋನಾದ ಮಧ್ಯೆಯೂ ಇವತ್ತು ಮಹಾಲಕ್ಷ್ಮಿ ಲೌಟನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೆಯತಾ ಇರತಕ್ಕಂತದ್ದು ಏನು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ಅಂತಕಂತ ನಿಟ್ಟಿನಲ್ಲಿ ಯಾವ ಯಾವ ವಾರ್ಡ್ನಲ್ಲಿ ಏನೋ ಆ ಜನಗಳ ಕೇಳಿದ್ರೆ ಆ ಉದ್ದೇಶಕ್ಕೆ ಇವತ್ತು ಶಾಲೆಗಳು ಇವತ್ತು ಮಹಾನಗರಪಾಲಿಕೆಯಿಂದ ಅತ್ಯುನ್ನತವಾದ ಶಾಲೆಗಳು ಇವತ್ತು ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತವೆ ಅದೇ ರೀತಿ ಕಾಲೇಜುಗಳು ಕಾಲೇಜುಗಳು ಈಗಾಗಲೇ ಕೆಲಸ ಮುಗಿದಿದೆ ಮತ್ತೆ ಎರ್ಗೆ ಆಸ್ಪತ್ರೆಗಳು ಮತ್ತೆ ಇವತ್ತು ಇಲ್ಲಿ ಏನು ಮಾತಾಡ್ತಾ ಇದೀವಿ ಪಕ್ಕದಲ್ಲಿ ಸುಮಾರು 50 ರಿಂದ 60 ಬೆಡ್ನ ಒಂದು ಸಾರ್ವಜನಿಕ ಮಹಾನಗರ ಪಾಲಿಕೆಯಿಂದ ಹಾಸ್ಪಿಟಲ್ ಕಟ್ಟಡ ಸುಮಾರು ಒಂದು 8 ಕೋಟಿ ರೂಪಾಯಿನಲ್ಲಿ 8 ಕೋಟಿ ರೂಪಾಯಿನಲ್ಲಿ ಒಂದು ಈಜುಕೊಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂತ ಒಂದು ಈಜುಕೊಳಕ್ಕೆ ತಗೊಂಡಿದ್ದೀವಿ ಎಲ್ಲಿ ಜಾಗ ಇದೆ ಅಂತ ಕಡೆ ಗುರುತಿಸಿ ಸಾರ್ವಜನಿಕ ಅನುಕೂಲವಾಗತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ